ಮನುಷ್ಯನ ಜೀವನದಲ್ಲಿ ಪ್ರತಿದಿನ ಒಂದೊಂದು ಥರ ಕ್ಯಾಲೆಂಡರ್ ಇರುತ್ತೆ. ಒಂದಿನ ಖುಷಿ ಕೊಡುತ್ತೆ, ಇನ್ನೊಂದು ದಿನ ದುಃಖ ಕೊಡುತ್ತೆ. ದಿನ ಬೇಗ ಎದ್ದು ಸ್ನಾನ ಮಾಡಿನೋ ಮಾಡ್ದೇನೋ ಕಾಲೇಜ್ ಬಸ್ ಹತ್ತಿ ಕಾಲೇಜಿಗೆ ಬಂದು ಹೆಸರು ಕೇಳದೇ ಇರೋ ಸಬ್ಜೆಕ್ಟ್ಗಳ ಜೊತೆ ಗುದ್ದಾಟ, ಫ್ರೆಂಡ್ಸ್ಗಳ ಜೊತೆ ಚಾಟಿಂಗು, ಪಾಠ ಕೇಳಿದ್ಬಿಟ್ಟು ಕ್ಲಾಸ್ರೂಮಲ್ಲೇ ಸ್ಲೀಪಿಂಗು. ಪ್ರಿನ್ಸಿಪಲ್ ನೋಡಿದಾಗ ಐ ಡಿ ಕಾರ್ಡ್ ನೆನಪಾಗ್ತಿತ್ತು. ಸೆಮಿಸ್ಟರ್ ಎಂಡಲ್ಲಿ ಅಟೆಂಡೆನ್ಸು ಶಾರ್ಟೇಜ್ ಇರ್ತಿತ್ತು, ಜೊತೆಗೆ ಇಂಟರ್ನಲ್ ಮಾರ್ಕ್ಸ್ ಕೂಡ ಕಮ್ಮಿ ಇರ್ತಿತ್ತು. ಕ್ಯಾಂಟೀನು, ಬಸ್ ಸ್ಟ್ಯಾಂಡು, ಸ್ಟೇಡಿಯಂ ನಮಗೆ ಬಂಕರ್ಸ್ ಪಾಯಿಂಟ್. ಲೈಬ್ರರಿ ಒಂಥರ ಭೂತದ ಬಂಗ್ಲೆ, ಯಾಕಂದರೆ ಖಾಲಿ ಇಡ್ತಿರ್ಲಿಲ್ಲ. ಕ್ಲಾಸ್ರೂಮಲ್ಲಿ ಬಿಲ್ಡಪ್ ಮಾತಾಡ್ತಾ ಕಾಲೇಜಿನ ಮೂಲೆಯಲ್ಲಿರೋ ಹುಡುಗಿರಿಗೆ ಕಣ್ಣು ಸನ್ನೆಯಲ್ಲೇ ಲೈನ್ ಹೊಡೆಯೋದು, ಲೆಕ್ಚರರ್ಸ್ ಕಂಡಾಗ ಮನಸಲ್ಲೇ ಬೈದು ಓಡ್ತಿರೋ ಹೀರೋಗಳು, ಗೇಟ್ ಹೊರಗಡೆ ಹೋಗೋಕೆ ಬಿಡದೆ ಇರೋ ಪ್ಯೂನ್ಗಳು, ಹಾಸ್ಟೆಲಿನ ಹೊರಗಡೆ ಬಿಡದೆ ಇರೋ ವಾರ್ಡನ್ಗಳು, ಕಾಲೇಜ್ಗೆ ಲೇಟ್ ಆದರೆ ಬೈದೆ ಕರ್ಕೊಂಡು ಹೋಗೋ ಬಸ್ ಡ್ರೈವರ್ಗಳು, ಕಾಲೇಜ್ಗೆ ಲೇಟಾಗಿ ಹೋದರೆ ಒಳಗೆ ಸೇರಿಸ್ದೆ ಇರೋ ಲೆಕ್ಚರ್ಸ್ಗಳು, ಇದೆಲ್ಲ ನೆನಪಾದಾಗ ಮುಖದಲ್ಲಿ ನಗು, ಕಣ್ಣಂಚಲ್ಲಿ ನೀರು. ಲೈಟಾಗಿ ಫ್ಲ್ಯಾಶ್ಬ್ಯಾಕ್ ನೆನೆಸ್ಕೊಂಡಾಗ ಬಡ್ಡಿ ಮಗನ್ ಏನೆಲ್ಲ ಮಾಡ್ದಿ ಅಂತ ಅನ್ಕೋತೀವಿ. ರ್ಯಾಗಿಂಗ್ ಇಲ್ಲ, ಹೊಡೆದಾಟ ಇಲ್ಲ, ಜೂನಿಯರ್ ಸೀನಿಯರ್ ಅನ್ನೋ ಭೇದ ಭಾವನೂ ಇಲ್ಲ. ಇರೋದೊಂದೇ ಪುಟ್ಟ ಹೃದಯ, ಬಯಸೋದು ಎಲ್ಲರ ಪ್ರೀತಿ, ವಿಶ್ವಾಸ, ಸ್ನೇಹ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ನೆನಪು ಉಳಿಯೋದು ಇಂಟರ್ನಲ್ ಮಾರ್ಕ್ಸು ಅಲ್ಲ, ಅಸೈನ್ಮೆಂಟ್ಸು, ಫೇರ್ಬುಕ್ಸು, ಜರ್ನಲ್ಸು, ಸೆಮಿನಾರ್ಸು, ಇವ್ಯಾವೂ ಅಲ್ಲ, ನಮ್ಮ ಸ್ನೇಹಿತರ ಜೊತೆ ಕಳೆದ ಕ್ಷಣಗಳು ಮಾತ್ರ. ಮನುಷ್ಯನ ಜೀವನದಲ್ಲಿ ಮೂರು ಅಕ್ಷರದ ಮಹತ್ವ ತುಂಬಾ ಇದೆ. ಜನನ, ಶಿಕ್ಷಣ, ಸಂಸ್ಕಾರ, ನಡತೆ, ಆಕಾಂಕ್ಷೆ, ಸಂಸಾರ, ಕುಟುಂಬ, ಕೊನೆಗೆ ಮರಣ. ಇದೇ ರೀ ನಮ್ಮ ಜೀವನ. ಈ ನಮ್ಮ ಲೈಫು ಒನ್ ವೇ ರೋಡ್, ವಿ ಕ್ಯಾನ್ ಸಿ ದ್ಯಾಟ್ ಬಟ್ ವಿ ಕಾಂಟ್ ಸ್ಟೆಪ್ ಬ್ಯಾಕ್, ಸೊ ಡೋಂಟ್ ಮಿಸ್ ಎನಿಥಿಂಗ್. ಯಾರಿಗಾದರೂ ಸಾರಿ ಹೇಳೋದಿದ್ರೆ ಈಗಲೇ ಹೇಳಿ, ಥ್ಯಾಂಕ್ಸ್ ಹೇಳಬೇಕಂತಿದ್ರು ಈಗಲೇ ಹೇಳಿ, ಯಾಕಂದರೆ ನಾವು ಕಳೆದಿರೋ ಈ ದಿನಗಳು, ಕ್ಷಣಗಳು ನಾಳೆಗೆ ಸಿಗೋದಿಲ್ಲ. ನಾವು ಬರೋವಾಗನೂ ಏನೋ ತರೋದಿಲ್ಲ, ಹೋಗೋವಾಗನೂ ಏನೂ ಒಯ್ಯೋದಿಲ್ಲ, ಉಳಿಯೋದು ನಮ್ಮ ನಡತೆ, ವಿಶ್ವಾಸ, ಹೆಸರು ಮಾತ್ರ. ದುಡ್ಡು ಎಷ್ಟು ಬೇಕಾದರೂ ಸಂಪಾದಿಸ್ಬೋದು, ಆದರೆ ಈ ಪ್ರೀತಿ, ವಿಶ್ವಾಸ, ನಂಬಿಕೆ ಎಷ್ಟು ದುಡ್ಡು ಕೊಟ್ಟರು ಪಡೆಯೋಕ್ಕಾಗಲ್ಲ. ಯಾರಿಗೂ ನಿಮ್ಮ ಲೈಫಿಂದ ದೂರ ಮಾಡಬೇಡಿ, ಅವರೇನೇ ಮಾಡಿರಲಿ, ಒಂದಲ್ಲ ಒಂದಿನ ನಿಮ್ಮ ಲೈಫಲ್ಲಿ ಅವರು ಪಾತ್ರರಾಗಿರೋ ಚಾನ್ಸಸ್ ತುಂಬಾ ಇರುತ್ತೆ. ಅವಸರದಲ್ಲಿ ನಾವು ತಗೋ ಕೆಲವೊಂದು ಡಿಸಿಷನ್ಗಳು ನಮಗೆ ಅಡ್ಗಾಲಾಗ್ತವೆ.